ಕಾರ್ಯಕ್ರಮಕ್ಕೆ ಬಂದಿರುವಂತಹ ಹಿರಿಯ ಕಲಾವಿದರಿಗೆ, ಅತಿಥಿಗಳಿಗೆ, ಮಾಧ್ಯಮದವರಿಗೆ ಎಲ್ರಿಗೂ ನಮಸ್ಕಾರ. ಈ ಚಿತ್ರದ ಬಗ್ಗೆ ಹೇಳಬೇಕಾದ್ರೆ ಈ ಚಿತ್ರ ಶುರುವಾಗಿದ್ದೆ ಅದಕ್ಕೆ ಕಾರಣ ಬಂದ್ಬಿಟ್ಟು ಇಬ್ಬರು ವ್ಯಕ್ತಿಗಳು. 2010 ಜಾಕಿ ಸಿನಿಮಾ ರಿಲೀಸ್ ಆದಾಗ ನಾನು ಬಳ್ಳಾರಿಯಲ್ಲಿ ಡಾನ್ಸ್ ಕಲಿತು ನಟನಾ ಪ್ರದರ್ಶನ ಮತ್ತು ನೃತ್ಯ ಪ್ರದರ್ಶನ ಮಾಡಿದಾಗ ಅಪ್ಪು ಸರ್ ಅವರು ನಮ್ಮ ಮನೆಗೆ ಬಂದಿದ್ರು. ಅದನ್ನ ನೋಡಿ ಬೆನ್ತಟ್ಟಿ ಅವ್ರು ಬೆಂಬಲ ಕೊಟ್ಟು, ನೀನ್ ಕಷ್ಟ ಬಿದ್ದು ಶ್ರಮ ಪಟ್ಟರೆ ಒಳ್ಳೆ ಭವಿಷ್ಯ ಇರುತ್ತೆ ಅಂತ ಹೇಳಿದಾಗ ಅದು ತುಂಬಾ ಪ್ರೋತ್ಸಾಹ ಕೊಡ್ತು, ನಟನ ಆಗ್ಬೇಕಂತ ಹೇಳಿ ತುಂಬಾ ಆಸಕ್ತಿ ನನ್ ಕೊಡ್ತು. ಆ ಒಂದು ಸಂದರ್ಭ ನಾನು ಹೇಳಕ್ ಇಷ್ಟಪಡ್ತೇನೆ. ಎರಡನೇ ವಿಷಯ ಬಂದ್ಬಿಟ್ಟು ಸಾಯಿ ಕೊರಬೇಡಿ ಸರ್ ಅವರು. ಸರ್ ಸರ್ ಥ್ಯಾಂಕ್ಸ್ ಲಾಡ್ ಸರ್. ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ ಅವರು ಸಣ್ಣ ಹುಡುಗ ಇದ್ದಾಗಲಿಂದ ನಾನು ನೋಡ್ತಾ ಬಂದಿದ್ದಾರೆ. ನನ್ನಲ್ಲಿರೋ ಪ್ರತಿಭೆ ನೋಡಿ, ಶ್ರಮ ನೋಡಿ ಒಂದು ಅವಕಾಶ ಕೊಡ್ಬೇಕಂತ ಹೇಳಿ ಮುಂದೆ ಬಂದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಲಾಡ್ ಸರ್. ಥ್ಯಾಂಕ್ಸ್ ಸರ್. ಒಂದೇ ಒಂದು ವಿಷಯ, ಮೈಕ್ ಸ್ವಲ್ಪ ಹತ್ರ. ಓಕೆ ಓಕೆ. ಸೊ ನಾನು ಹೇಳ್ದಂಗೆ ಈ ಪ್ರಾಜೆಕ್ಟ್ಗೆ ಮೂಲವಾದದ್ದು ಅಪ್ಪು ಸರ್ ಅವರು ಮತ್ತು ನಮ್ಮ ಸಾಯಿ ಕೊರಬೇಡಿ ಸರ್ ಅವರು. ಸಾಯಿ ಕೊರಬೇಡಿ ಸರ್ ಅವರು ಸಿನಿಮಾ ಮಾಡ್ಬೇಕಂತೇಳಿ ಮುಂದೆ ಬಂದಾಗ ಅಪ್ಪು ಸರ್ ಅವ್ರು ನಿಂತ್ಕೊಂಡು ಅವ್ರಿಗೆ ತುಂಬಾ ಆತ್ಮೀಯತೆ ಇದೆ. ಅವ್ರನ್ನ ಕೇಳಿದ್ರು, ನಮ್ಮ ಕರ್ನಾಟಕದಿಂದ ಯುವ ಪ್ರತಿಭೆ ಅದ್ಭುತವಾದಂತ ನಿರ್ದೇಶಕರು ಯಾರಿದ್ದಾರೆ ಅಂತ ಕೇಳಿದಾಗ ಸರ್ ಇದ್ಕೊಂಡು ಒಬ್ರೇ ಹೇಳಿದ್ರು. ಅದು ಬಂದ್ಬಿಟ್ಟು ನಮ್ಮ ರಾಧಾಕೃಷ್ಣನ್ ಅವರು. ಅವ್ರು ನೊಂದ್ಸರಿ ಭೇಟಿ ಆದ್ಮೇಲೆ ನಾನು ಅನ್ಕೊಂಡೆ ಚಿತ್ರ ಮಾಡ್ತಾ ಇರೋದು ಇವ್ರ ಜೊತೆನೆ ಅಂತ ಹೇಳಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ಗಿವಿಂಗ್ ಮೀ ದಿಸ್ ಗ್ರೇಟ್ ಡೆಬ್ಯೂ ವಿತ್ ಗ್ರೇಟ್ ಕ್ಯಾಸ್ಟ್. ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ಯು ಅಣ್ಣ.